ಅರಣ್ಯಕದ ಪುಷ್ಪಗಳ ಮೂಸುವವರಾರು ಆರಿ ಹರುಪತ ದುಡುಪನು ಹುಡುಕಿ ಮೆಚ್ಚಲ್ ಬೇರೊಬ್ಬ ರೆಣಿಕೆಯಿಲ್ಲದೆ ಪ್ರಕೃತಿ ತನಗೆಂದೆ ಸ್ವಾರಸ್ಯವೆಸುಗುವಳು ಮಂಕುತಿಮ್ಮಾ ಮಂಕುತಿಮ್ಮ ಕಾಡಲ್ಲಿ ಎಷ್ಟೋ ಬಗೆ ಹೂಗಳಿರುತ್ತೆ ಮಲ್ಲಿಗೆ ಹೂವು ಅದ್ರ ಸೊಗಸು ಎಷ್ಟು ಅದ್ರ ವಾಸನೆ ಯಾರು ಮೂಸ ನೋಡ್ತಾರೆ ಅಲ್ಲಿ ಕಾಡಲಿ ಎಷ್ಟೋ ತರದ ಚಿಟ್ಟೆಗಳಿರುತ್ತೆ ಅದ್ರ ರೆಕ್ಕೆ ಅಂದ ಚಂದ ಬಣ್ಣ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅದೇನು ಯಾರು ಹೊಗಳಿ ಅಂತ ಆ ರೆಕ್ಕೆನ ಅಷ್ಟು ಚಂದವಾಗಿ ಪ್ರಕೃತಿ ಮಾಡಿರೋದಿಲ್ಲ ಈ ಸೊಗಸನ್ನ ಬೇರೊಬ್ಬರ ಆ ಸಂತೋಷಕ್ಕೋಸ್ಕರನೇ ಬ್ರಹ್ಮ ವಸ್ತು ಅನ್ಯಾಪೇಕ್ಷೆ ಇಲ್ಲದೆ ಪಡುವ ಆನಂದ ಅಂದ್ರೆ ನಾವು ಏನು ಅಪೇಕ್ಷೆ ಪಡೆದೇ ಆನಂದನ ಒಬ್ಬರಿಗೆ ಕೊಡಬೇಕು ಅನ್ನೋದು ಇದು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ಡಿ ವಿ ಜಿಯವರು ಆ ಚಿಟ್ಟೆಗೆ ಆ ರೆಕ್ಕೆ ಅದ್ರ ಅಂದ ಚಂದ ಅದ್ರ ರೇಷ್ಮೆ ನುಣುಪು ಅವೆಲ್ಲ ಏನೋ ಒಬ್ರು ನೋಡಿ ಸಂತೋಷ ಪಡ್ಲಿ ಅಂತ ಹೊರತು ಯಾರೋ ನನ್ನ ಹೊಗಳಿ ಏನೋ ಅಪೇಕ್ಷೆ ಅಲ್ಲಿ ಇಲ್ವೇ ಇಲ್ಲ